ಎಸಿಪಿ ಸಾಹೇಬ್ರ ನೋಡಿದ್ರ ಮಿಸ್ಟರ್ ದೇಸಾಯಿ, ಕಾನೂನು ಅನ್ನೋದು ದೇವ್ರಿದ್ದಾಗೆ ದೇವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ನಿಮಿಷ, ಕಣ್ಣು ಪ್ರಪಂಚ ನೋಡ್ತದೆ, ಆದ್ರೆ ಅದನ್ನ ಕಾಪಾಡೋ ರೆಪ್ಪೆನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ. ಪೊಲೀಸ್ ಹತ್ತಂಗೆ ನೋಡು, ಊರ್ ಕಾಯ ಕೊತ್ವಾಲ್ ಆಗಿದ್ರು ನಿಮಗೆ ನಿಮ್ಮ ಮನೆ ಮಂದಿ ಖಬರ್ ಇರೋದಿಲ್ಲ. ಅಯ್ಯೋ ಅಲ್ಲಿ ನೋಡು, ನನ್ನ ಮಗನ ಮ್ಯಾಗ ಯಾವ ಕೇಸು ಹಾಕದೆ ಸಾಫ್ ಮನುಷ್ಯ ಅಂತ ಮನೆಗೆ ಹೋಯ್ದು ಬಿಟ್ರೆ ನಿನ್ ತಂಗಿ ಕೂಡ ಸೇಫ್. ಏನಂತೀಯ? ಹೋಶಿಯಾರಿ ತೋರ್ಸಿದ್ರ ನಿನ್ ತಂಗಿ ತಲೆ ಹೊಡಿತದ. ಹಲೋ ಬಿಳಪ್ಪನವ್ರೆ, ಸರ್ ಆ ದೇಸಾಯಿ ಮಗನ್ನ ಬಿಟ್ಬಿಡ್ರಿ ಸರ್, ನೀವೇ ಮನೆಗೆ ಹೋಗಿ ಬಿಟ್ಬಿಟ್ಟು ಬನ್ನಿ. ಆತ್ರಿ ಅಪ್ಪ, ದಿನಕರ್ನ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಈ ಎಸಿಪಿ ಬಹಳ ಬುದ್ಧಿವಂತ ಅದಾನ, ನೀ ಅವನ್ನ ಫಾಲೋ ಮಾಡು. ಆಯ್ತಪ್ಪ. ಬಿಳಪ್ಪ, ನೀವು ಆ ದೇಸಾಯಿ ಮಗನ ಜೊತೆ ಪಕ್ಕದ ಗಾಡಿಗೆ ಶಿಫ್ಟ್ ಆಗ್ಬಿಡಿ. ಹ್ಞೂ. ಆಮೇಲೆ ಇನ್ನೊಂದು, ನೀವು ಆರಾಮಾಗಿ ಊರೆಲ್ಲ ಸುತ್ತಾಡ್ಕೊಂಡು ಆಮೇಲೆ ಕೋರ್ಟಿಗೆ ಬನ್ನಿ. ಮತ್ತೆ ಈ ಗಾಡಿ ಅದನ್ನ ಹಾಗೆ ದೇಸಾಯಿ ಮನೆಗೆ ಕಳಿಸ್ಬಿಡಿ. ಆತ್ರಿ. ವ್ಯಾನ್ ಮನೆ ತಲುಪ್ತು. ಆತು ಹೆಂಗ ನನ್ ಮಾತು ಕೇಳ್ಕೊಂತ ಬಂದ್ರ ನಿನ್ನ ಖಾನ್ದಾನ್ ಉಳಿತದ, ಇಲ್ಲ ಅಂದ್ರ ಖಬರ್ಸ್ತಾನ್ ಸೇರ್ತದ. ಊರನ್ನೇ ಕಾಪಾಡೋ ನನಗೆ ನನ್ನ ತಂಗಿನ ಕಾಪಾಡೋಕ್ಕಾಗಲ್ವಾ? ತಾಕತ್ತಿದ್ರೆ ನಿನ್ನ ಮಗನ ಕಾಪಾಡ್ಕೊ. ನಿಮಗೆ ಷರತ್ತಿನ ಜಾಮೀನು ಕೊಡಲಾಗಿದೆ. ಈ ಕೇಸ್ ಮುಗಿಯುವವರೆಗೂ ನ್ಯಾಯಾಲಯದ ಅನುಮತಿ ಇಲ್ಲದೆ ನೀವು ಊರಿನಿಂದ ಹೊರಗೆ ಹೋಗಬಾರದೆಂದು ನ್ಯಾಯಾಲಯವು ಆದೇಶ ನೀಡುತ್ತದೆ. ವೆರಿ ಗುಡ್ ಸರ್. ಬರೀ ಇಲಿಗಳೇ ತುಂಬಿದ ಊರಿನಲ್ಲಿ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಯೋಚಿಸ್ತಿದ್ದೆ. ಹುಲಿನೇ ಬಂದಿದ್ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಹಲೋ, ಸಂತೋಷ ಪಡೋದಕ್ಕೆ ಇದು ಸಾಧನೆ ಅಲ್ಲ. ಇಲ್ಲದೆ ಇರೋದಕ್ಕೆ ಮಸಾಲೆ ಸೇರಿಸಿ ಓಟ್ ಹಾಕೋ ಜನಗಳನ್ನ ಮರಳು ಮಾಡಬಹುದು, ಆದ್ರೆ ಇವನು ಸ್ವಾಮಿ ನರಸಿಂಹ ಸ್ವಾಮಿ ಮರಳಾಗೋನಲ್ಲ, ಕರುಳ ಬಗ್ಗೆಯವನು. ಓಕ್, ಕೆಲಸ ನೋಡು. ಏನ್ ಸರ್ ಡ್ಯೂಟಿ ಟೈಮ್ ಅಲ್ಲಿ ನಿದ್ದೆ ಮಾಡ್ತಿದ್ದೀರಾ? ಇನ್ನೇನ್ ಮಾಡೋದು ಮೇಡಮ್, ವಯಸ್ಸಾಯ್ತು, ಬೇಡ ಅಂದ್ರೆ ನೈಟ್ ಡ್ಯೂಟಿ ಹಾಕ್ತಾರೆ. ಮೂರ್ ದಿವಸದಿಂದ ಒಂದೇ ಸಮ ಡ್ಯೂಟಿ, ನಿದ್ದೆ ಮಾಡಿಲ್ಲ, ಹೋಗಮ್ಮ. ಅಯ್ಯೋ, ಈಗ ತಾನೇ ರೌಂಡ್ಸ್ ಮುಗಿಸ್ಕೊಂಡ್ ಬಂದು ಸುಸ್ತಾಗಿತ್ತಲ್ಲ, ಹಾಗೆಯೇ ಕಣ್ಣು ಮುಚ್ಚಿಕೊಂಡು ರಿಲ್ಯಾಕ್ಸ್ ಮಾಡ್ತಿದ್ದೇನಮ್ಮ. ಹಲೋ, ನಾನು ಐಶು. ಯಾರ್ ಬಣ್ಣನ ಬೈಲ್ ಮಾಡ್ತಾ ಕೂತಿದ್ಯಾ? ನಿಮ್ ಡಿಪಾರ್ಟ್ಮೆಂಟ್ ನವ್ರದೆ. ವಾಟ್? ಡ್ಯೂಟಿ ಮಾಡೋ ಟೈಮ್ ನಲ್ಲಿ ಕಾರ್ಡ್ಸ್ ಆಡ್ತಾರೆ, ನಿದ್ದೆನೂ ಮಾಡ್ತಾರೆ. ಯಾವ ಸ್ಟೇಷನ್?
ಒಂದ ಎರಡ ಕ್ಯಾಸೆಟ್ ಕಳಿಸ್ಕೊಡ್ತೀನಿ, ನೀವೇ ನೋಡಿ. ಅಂತೂ ನಡೆದಾಡೋ ದೇವ್ರು, ಕಾಪಾಡೋ ಶಕ್ತಿ, ಕಾಯೋ ಯೋಧ ಅನ್ನೋ ಪೊಲೀಸ್, ಊರೆಲ್ಲ ಮಲಗಿರೋ ಹೊತ್ತಲ್ಲಿ ತಾನು ನಿದ್ದೆ ಮಾಡ್ತಾ ಕ್ರಿಮಿನಲ್ಸ್ಗಳಿಗೆ ನಿಮ್ಮ ಇಷ್ಟ ಬಂದ ಮಾಡ್ಕೊಳ್ಳಿ ಅನ್ನೋ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ ಅಂತ ಆಯ್ತು. ಅದನ್ನ ಅವನು ಟಿ ವಿ ರಿಪೋರ್ಟರ್ ಊರವರಿಗೆಲ್ಲ ತೋರಿಸಿ ಮರ್ಯಾದೆ ಕಳೆಯೋ ಲೆವೆಲ್ಗೆ ನಾವು ಬಂದಿದ್ದೀವಿ ಅಂತಂದ್ರೆ ಪಬ್ಲಿಕ್ಕು ನಮ್ಮನ್ನ ಮಾಮ ಅಂತಾನೂ ಕರೀತಾರೆ, ಮಚ್ಚ ಅಂತಾನೂ ಅಂತಾರೆ. ಕ್ಷತ್ರಿಯ ಮಲಗೋದು ಒಂದೇ ಸಲ, ಮಲಗೋವರೆಗೂ ಅಪರಾಧಿಗಳನ್ನ ಬೆನ್ನಟ್ಟೋದು, ಸಾವನ್ನ ಬೆನ್ನಕ್ಕೆ ಕಟ್ಕೊಂಡು ಓಡಾಡೋದೇ ನಮ್ಮ ಕರ್ತವ್ಯ. ನೋಡಿ, ನಮ್ಮ ನಾಳ ದೊರೆಗಳು ರಾತ್ರಿ ಹೊತ್ತು ಮನೆಗೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ, ಕತ್ಲಾದ್ಮೇಲೆ ವಿಧಾನಸೌಧಕ್ಕೆ ಬಾಗ್ಲಾಗ್ತಾರೆ, ನ್ಯಾಯಾಲಯ ಕೋರ್ಟ್ಗೆ ಬಾಗ್ಲಾಗ್ತಾರೆ, ಸ್ಕೂಲು ಕಾಲೇಜು ದೇವಸ್ಥಾನ ಅಷ್ಟೇ ಯಾಕೆ, ವಿಸಿಟಿಂಗ್ ಅವರ್ಸ್ ಮುಗಿದ್ಮೇಲೆ ಹಾಸ್ಪಿಟ್ಲ್ಗೂ ಬೀಗ ಹಾಕ್ತಾರೆ. ಬಾಗ್ಲಾಗ್ತೆ ಕಾಯೋದು ಒಂದು ಫೈರ್ ಬ್ರಿಗೇಡ್, ಅದ್ ಬಿಟ್ರೆ ಬಾರ್ಡರ್ನಲ್ಲಿ ಮಿಲಿಟ್ರಿ, ಇಲ್ಲಿ ನಾವು. ಒಬ್ಬ ನಿಜವಾದ ಯೋಧ ಅನಿಸ್ಕೊಂಡ ನಾನು ನಿದ್ದೆನ ಬಯಸೋದು ಇದರಿಂದ. ಅದು ಸದ್ದಾಮ್ ಹುಸೇನ್ ಬಿನ್ ಲಾಡನ್ ಅನ್ನೋ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮುಗಿಸೋ ಯುದ್ಧದಲ್ಲಾದ್ರೆ ಇನ್ನೂ ಸಂತೋಷ. ಯಾಕೆ ಅಂದ್ರೆ ಗೆದ್ರೆ ಕೀರ್ತಿ, ಸತ್ರೆ ನಮ್ಮ ಜನಕ್ಕೆ ಪ್ರಾಣ ಕೊಟ್ಟೆ ಅನ್ನೋ ನೆಮ್ಮದಿ. ಇಂಥ ಅಭಿಪ್ರಾಯ ನಿಮ್ಮಲ್ಲೂ ಇದ್ರೆ ತಿದ್ಕೊಳ್ಳಿ, ಇಲ್ಲ ಅಂದ್ರೆ ನಾನು ಸಸ್ಪೆಂಡ್ ಮಾಡೋಕ್ಕೂ ಮುಂಚೆ ನೀವುಗಳೇ ರಿಸೈನ್ ಮಾಡಿ ಹೊರಟೋಗಿ.